ಪಂಚಾಯತ್ ಪರಿಷತ್ ಗಂಗಾವತಿ ಶಾಖೆಯಿಂದ ಮಾನ್ಯ ಗೃಹಮಂತ್ರಿಗಳಿಗೆ ತಹಸೀಲ್ದಾರ್ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸುತ್ತೇವೆ. ವಿಷಯ ಏನಪ್ಪಾ ಅಂದ್ರೆ ಪ್ರತಿಭಟನಾ ನಿರತ ಎಬಿಪಿ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಲಾಯಿತು. ಹಾಗಾಗಿ ಬೆಂಗಳೂರು ವಿಶ್ವವಿದ್ಯಾಲಯ ಹಿತದೃಷ್ಟಿಯಿಂದ ಗಮನದಲ್ಲಿಟ್ಟುಕೊಂಡು ಸಕಾಲ ಫಲಿತಾಂಶ ಪ್ರಕಟಿಸುವಂತೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ವಿವಿಧ ವಿದ್ಯಾರ್ಥಿಗಳಿಗೆ ಹಿತದೃಷ್ಟಿಯಿಂದ ಹೋರಾಟ ಮಾಡುತ್ತಿರುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಕಾರ್ಯಕರ್ತರ ಮೇಲೆ ಅಮಾನುಷವಾಗಿ ಲಾಠಿ ಚಾರ್ಜ್ ಮಾಡಲಾಯಿತು. ಪರಿಣಾಮವಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಲವಾರು ಜನ ವಿದ್ಯಾರ್ಥಿಗಳ ಗಾಯಗೊಂಡಿರುತ್ತಾರೆ. ಈ ರೀತಿಯ ವರ್ತನೆ ಮಾಡಿದ ತಪ್ಪಿದಸ್ಥ ಪೊಲೀಸ್ ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಹಿತದೃಷ್ಟಿಯ ಗಮನದಲ್ಲಿಟ್ಟುಕೊಂಡು ಸಕಾಲದಲ್ಲಿ ಫಲಿತಾಂಶ ಪ್ರಕಟಿಸುವಂತೆ ಮತ್ತು ಶೈಕ್ಷಣಿಕ ಸಮಸ್ಯೆಗಳನ್ನು ಪರಿಹರಿಸಲು ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನಿನ್ನೆ ದಿನ ಕಾರ್ಯಕರ್ತರು ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಪ್ರತಿಭಟನೆ ಮಾಡುತ್ತಿರುವ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರು ಮನಸೋಚ್ಛೆ ಬಂದಂತೆ ಅತ್ಯಂತ ಅಮಾನುಷವಾಗಿ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡುವುದು ಈ ರೀತಿ ತೀವ್ರವಾಗಿ ಖಂಡಿಸುತ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ಇಡೀ ಭಾರತ ದೇಶದಲ್ಲಿ ವಿಶೇಷ ಸ್ಥಾನಮಾನ ಹೊಂದಿರುವ ಇನ್ನುಳಿದ ರಾಜ್ಯಗಳಿಗೆ ಮಾದರಿಯಾಗಿರುವ ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ ಬೆಂಗಳೂರಿನ ವಿಶ್ವವಿದ್ಯಾಲಯ ಜ್ಞಾನಭಾರತಿ ವಿಶ್ವವಿದ್ಯಾಲಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪರೀಕ್ಷೆ ಮೌಲ್ಯಮಾಪನ ಫಲಿತಾಂಶ ಶುಲ್ಕದಂತಹ ಸಮಸ್ಯೆಗಳನ್ನು ಒಳಗೊಂಡ ಅನೇಕ ಸಮಸ್ಯೆಗಳಿಗೆ ಪ್ರಸಿದ್ಧಿಯಾಗಿರುವ ಶೋಚನೀಯ ಸಂಗತಿ. ವಿಶ್ವವಿದ್ಯಾಲಯ ಏನಿದೆ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ಮೌಲ್ಯಮಾಪನ ನೀಡದೇ ಇರತಕ್ಕಂಥದ್ದು, ಸರಿಯಾದ ರೀತಿ ಅಂಕಗಳನ್ನು ನೀಡತಕ್ಕಂಥ ಒಂದು ಇದರಲ್ಲಿ ಗಮನದಲ್ಲಿಟ್ಟುಕೊಂಡು ವಿದ್ಯಾರ್ಥಿ ಪರಿಷತ್ತು ವಿವಿ ಮುಂದೆ ಪ್ರತಿಭಟನೆ ಮಾಡ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಪೊಲೀಸರು ಮನಸ್ಸೋ ಇಚ್ಛೆ ತಮ್ಗೆ ಯಾವ ರೀತಿ ಮನಸ್ಸಿಗೆ ಬರುತ್ತೋ ಆ ರೀತಿ ವಿದ್ಯಾರ್ಥಿಗಳ ಮೇಲೆ ಇವತ್ತು ಇಡೀ ವಿದ್ಯಾರ್ಥಿ ಪರಿಷತ್ತು 7 ದಶಕಗಳಿಂದ ವಿದ್ಯಾರ್ಥಿಗಳ ಪರವಾಗಿ ನಿಲುವು ನಿಂತುಕೊಂಡು ಬಂದಿರತಕ್ಕಂಥ ಸಂಘಟನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು. ಇಂಥ ಸಂಘಟನೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಯನ್ನು ಬಗೆಹರಿಸ್ರಿ ಅಂತೇಳಿ ವಿವಿ ಹತ್ರ ಹೋಗಿ ಮನವಿ ಸಲ್ಲಿಸಿರ್ಬೇಕ ಸಂದರ್ಭದಲ್ಲಿ ಪೊಲೀಸರವ್ರ ಮನಸ್ಸು ಹೆಚ್ಚು ಲಾಠಿ ಚಾರ್ಜ್ ಮಾಡಿರ್ತಾರೆ. ಯಾಕಂದ್ರೆ ಮೊನ್ನೆ ಪೊಲೀಸರಲ್ಲಿ ಬೆಂಗಳೂರು ಪೊಲೀಸರು ನಿಂದಿಸ್ಕೊಳ್ಳೋದು ಏನಂತಂದ್ರೆ ದೇಶದ್ರೋಹಿ ಹೇಳಿದ್ರೆ ದೇಶದಲ್ಲಿ ಅತ್ಯಾಚಾರ ಮಾಡೋರನ್ನ ಬಂಧಿಸ್ರಿ, ಅತ್ಯಾಚಾರವನ್ನು ಲಾಠಿ ಚಾರ್ಜ್ ಮಾಡಿ, ಎಲ್ಲೋ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಯಾವುದೋ ಒಂದು ರೀತಿಯ ಕಾರ್ಯಕ್ರಮ ಅಂತವ್ರು ನೀವು ಲಾಠಿ ಚಾರ್ಜ್ ಮಾಡಿ ವಿದ್ಯಾರ್ಥಿ ಪರಿಷತ್ತು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸ್ರಿ ಅಂತೇಳಿ ವಿವಿಯಲ್ಲಿ ನಾವು ಹೋರಾಟ ಮಾಡ್ತಿರ್ಬೇಕಾದ್ರೆ ನಿಮ್ಮ ಮನಸ್ಸೋ ಹೆಚ್ಚು ಬಂದಂತೆ ಲಾಠಿ ಚಾರ್ಜ್ ಮಾಡ್ತೀರಿ ಅಂತಂದ್ರೆ ವಿದ್ಯಾರ್ಥಿ ಪರಿಷತ್ತು ಇದನ್ನು ತೀವ್ರವಾಗಿ ಖಂಡಿಸ್ತದೆ. ಮೊನ್ನೆ ಗೃಹ ಮಂತ್ರಿಗಳಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ, ಅದೇ ರೀತಿ ಮೊನ್ನೆ ಗೃಹ ಮಂತ್ರಿ ಇನ್ನೊಂದು ವಿಷಯ ಹೇಳ್ತಾ ಇದ್ದೀವಿ ವಿದ್ಯಾರ್ಥಿ ಪರಿಷತ್ನ ಇದರ ವಿಚಾರವನ್ನು ಗಮನದಲ್ಲಿ ಇಟ್ಕೊಳ್ತೇನೆ. ಇದನ್ನು ಹಾಗೆ ಬಿಟ್ಟು ಕಾಣುತ್ತದೆ ವಿದ್ಯಾರ್ಥಿ ಪರಿಷತ್ತು ಇಡೀ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ನೀಡಬೇಕಾಗ್ತದೆ. ಆದ್ದರಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಸಮಸ್ಯೆ ಮಾಡ್ತೀವಿ ಅಂತೇಳಿ ತಾಲೂಕು ಆಡಳಿತದಿಂದ ಭರವಸೆ ನೀಡಿದ್ದೀವಿ.